ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಹಾಯ್ 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 ಎಲ್ರಿಗೂ ನಮಸ್ಕಾರ ನಾನು ಯಾಕೆ ಲೈವ್ ಬಂದಿದ್ದೀನಿ ಅದರಲ್ಲೂ ವಂಚಿ ಪೇಜ್ ಅಲ್ಲಿ ಅಂದ್ರೆ ದಯವಿಟ್ಟು ಈ ವಿಡಿಯೋ ಎಲ್ಲರೂ ನೋಡಬೇಕಾಗಿ ನನ್ನ ಕಡೆಯಿಂದ ವಿನಂತಿ ಯಾಕಂದ್ರೆ ನಾವು ಎನ್ಎನ್ ಪ್ರೊಡಕ್ಷನ್ ಕಡೆಯಿಂದ ಒಂದಷ್ಟು ದಿನ ನಾವು ಈ ಪ್ರಮೋಟೆಡ್ ಬೇಬಿ ಕಾಂಟೆಸ್ಟ್ ಬಟ್ ಅದಾದ್ಮೇಲೆ ನಮಗೆ ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜಸ್ ಬರಕ್ಕೆ ಸ್ಟಾರ್ಟ್ ಆಯ್ತು ದಟ್ ಅವಳಿಗೆ ದುಡ್ಡು ಕೊಟ್ವಿ ನಮಗೆ ವಾಪಸ್ ಬರಲಿಲ್ಲ ಅದು ಇದು ಅಂತ ದೆನ್ ವಿ ಸ್ಟಾಪ್ಡ್ ಪ್ರಮೋಟಿಂಗ್ ಹರ್ ನಾವು ಆಲ್ಮೋಸ್ಟ್ 6 ತಿಂಗಳು ಆಯ್ತು ಅವಳು ಪ್ರಮೋಟ್ ಮಾಡಲಿಲ್ಲ ಸೋ ಬಟ್ ಆದ್ರೆ ಇವಾಗ್ಲೂ ಸ್ಟಿಲ್ ಶಿ ಇಸ್ ಟೆಲ್ಲಿಂಗ್ ವಂಚಿಕಾ ನೇಮ್ ವಂಚಿ ಹೆಸರು ಹೇಳ್ಬಿಟ್ಟು ನಿಮಗೆ ಆ್ಯಡ್ ಶೂಟ್ ಮಾಡಿಸ್ತೀವಿ ಆಲ್ಬಮ್ ಶೂಟ್ ಮಾಡಿಸ್ತೀವಿ ಅದು ಇದು ಅಂತ ಹೇಳಿ ತುಂಬಾ ಫ್ರಾಡ್ ನಡೀತಾ ಇದೆ ಅವಳ ಹೆಸರು ಇಟ್ಕೊಂಡು ಸೋ ಇದು ನನ್ನ ಏನಂದ್ರೆ ವಂಚಿಕನ ಹೆಸರು ಅಂತಾನೆ ಅಲ್ಲ ಎಲ್ಲಾ ಸೆಲೆಬ್ರಿಟೀಸ್ ನ ಪ್ರಮೋಷನ್ ನಾವು ಮಾತಾಡಿದೀವಿ ನಾವು ಹಿಂಗ್ ಮಾಡಿದರೆ ನೆಕ್ಸ್ಟ್ ಬರ್ತಿದ್ದಾರೆ ಅಂತ ಸುಳ್ಳು ಹೇಳ್ತಿದ್ದಾರೆ ಅದು ಸತ್ಯ ಅಲ್ಲ ಆಕ್ಚುಲಿ ಹೇಳಕೋದ್ರೆ ನಾವು 7 ಮಂತ್ಸ್ ಇಂದ ನಾವು ಪ್ರಮೋಷನ್ ವಿಡಿಯೋ ಮಾಡೋದನ್ನ ಬಿಟ್ಟು ಬಿಟ್ಟಿದೀವಿ ದಯವಿಟ್ಟು ಯಾರು ನಂಬಿಕೊಂಡು ಎನ್ಎನ್ ಪ್ರೊಡಕ್ಷನ್ ಗೆ ಅಂತ ಈ ತರ ಈವೆಂಟ್ ಇದೆ ಎನ್ಎನ್ ಪ್ರೊಡಕ್ಷನ್ ಅಂತನಲ್ಲ ಯಾವುದು ಸೋಶಿಯಲ್ ಮೀಡಿಯಾದಲ್ಲಿ ಈ ತರ ಫೇಕ್ ಅಕೌಂಟ್ಸ್ ಕ್ರಿಯೇಟ್ ಮಾಡಿ ಅಥವಾ ಫೇಕ್ ಪೀಪಲ್ಸ್ ದುಡ್ಡು ಕಿತ್ಕೊಳ್ಳಕ್ಕೆ ಅಂತಾನೆ ನೋಡ್ತಾರೆ ದಯವಿಟ್ಟು ಯಾರು ಇದನ್ನ ನಂಬಕ್ಕೆ ಹೋಗಬೇಡಿ ಅಂಡ್ ಫಾರ್ ಗಾಡ್ ಸೇಕ್ ಮಕ್ಕಳಿಗೋಸ್ಕರ ತಾಯಿಗಳು ತುಂಬಾ ಕಷ್ಟಪಡ್ತಿರ್ತಾರೆ ಯಾರು ಈ ತರ ನಂಬಿಕೊಂಡು ದುಡ್ಡು ಯಾರಿಗೂ ಕೊಡಕ್ಕೆ ಹೋಗಬೇಡಿ ಇಲ್ಲಿ ಅದೇನು ಎಲ್ಲ ದುಡ್ಡು ಕೊಟ್ಟು ಕಳ್ಕೊಂಡಿರೋ ಪೇರೆಂಟ್ಸ್ ಇದ್ದಾರೆ ನಾನು ಮಾತಾಡಿಸ್ತೀನಿ ಹೇಳಿ ಲೈವ್ ಆಪ್ ನಾವು ಆಕ್ಚುಲಿ ವಂಶಿಕಾ ನೇಮ್ ಹೇಳ್ಬಿಟ್ಟು ಫೋಟೋ ಶೂಟ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾವು 35,000 ಪೇ ಮಾಡಿದೀವಿ ಬಟ್ ನಮಗೆ ಯಾವುದು ಇದುವರೆಗೂ ರೀಫಂಡ್ ಆಗಿಲ್ಲ ಯಾವ ಶೂಟ್ ಆಗಿಲ್ಲ ಶೂಟ್ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಶೂಟ್ ಮಾಡಿಲ್ಲ ಪೇಮೆಂಟ್ ನಮಗೆ ರಿಸೀವ್ ಆಗಿಲ್ಲ ನನ್ನ ಹೆಸರು ಗೀತಾ ಅಂತ ನನ್ನ ಮಗನು ಆಡ್ ಶೂಟಿಗೆ ಕರ್ಸ್ಕೊಂಡು ಈಗ ಯಾವುದೂ ಇಲ್ಲ ಅಂತ ಹ್ಯಾಮರಿಸ್ತಾ ಇದ್ದಾಳೆ ದಯವಿಟ್ಟು ವಂಶಿಕನ ಹೆಸರು ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದಾಳೆ ಯಾರು ನಮ್ಮಿ ಬರಬೇಡಿ ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಇಲ್ಲ ಎನ್ಎನ್ ಪ್ರೊಡಕ್ಷನ್ ಅಂತಲ್ಲ ಯಾವ ತರ ಫೋಟೋ ಶೂಟ್ ಅಂತ ನಂಬೇಡಿ ನೀವು ಕೈಯಿಂದ ದುಡ್ಡು ಹಾಕ್ಬಿಟ್ಟು ಮಾಡಬೇಕು ಅಂದ್ರೆ ಯಾವುದಕ್ಕೂ ಒಪ್ಪಿಕೊಂಬೇಡಿ ಅಂಡ್ ನನಗೆ ಇನ್ನೊಂದು ವಿಷಯ ಹೇಳಬೇಕು ಸೆಲೆಬ್ರಿಟೀಸ್ ಹೆಸರು ಹೇಳ್ತಾರೆ ವಿಂಧ್ಯಾ ರೋಹಿತ್ ವಂಶಿಕಾ ಯಶಸ್ವಿನಿ ಜಾನ್ವಿ ನಿರಂಜನ್ ದೇಶಪಾಂಡೆ ಶ್ವೇತಾ ಶ್ರೀವತ್ಸ ಆಕ್ಚುಲಿ ನಮಗೆ ಒಂದು ನಮ್ಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ಒಂದು ಎರಡನೇ ಪಾಯಿಂಟ್ ನೀವು ಕೊಡುವಾಗ ನಮ್ಮ ಹತ್ರ ಕೇಳ್ಕೊಂಡು ಯಾರು ಕೊಟ್ಟಿರಲ್ಲ ನಾವು ಆಲ್ರೆಡಿ 7 ಮಂತ್ಸ್ ಆಗಿದೆ ಪ್ರಮೋಷನ್ ವಿಡಿಯೋನ ಮಾಡಿಬಿಟ್ಟು ಸೊ ದಯವಿಟ್ಟು ಯಾರು ನಂಬಿಕೊಂಡು ಇದು ಎನ್ಎನ್ ಪ್ರೊಡಕ್ಷನ್ ಅಂತಾನೆ ಅಲ್ಲ ಬೇರೆ ಒಂದು ಪ್ರೊಮೋ ವಿಡಿಯೋ ನೋಡ್ಬಿಟ್ಟು ಈ ತರ ಈವೆಂಟ್ ನಡೀತಿದೆ ಈ ತರ ದುಡ್ಡು ಕೊಡಬೇಕು ಅಂದ್ರೆ ಒಂದ್ ಸತಿ 100 ಸತಿ ಯೋಚನೆ ಮಾಡ್ಕೊಂಡು ದಯವಿಟ್ಟು ದುಡ್ಡು ಕೊಡಿ ಯಾಕಂದ್ರೆ ತುಂಬಾ ಜನ ಕಷ್ಟಪಟ್ಟು ದುಡ್ಡಿರ್ತೀರಾ ಮಿಡಲ್ ಕ್ಲಾಸ್ ಪೀಪಲ್ಸ್ ನಮಗ್ ಗೊತ್ತು ಯಾಕಂದ್ರೆ ನಾನು ಮಿಡಲ್ ಕ್ಲಾಸ್ ಇಂದಾನೆ ಬಂದಿರೋದು ದಯವಿಟ್ಟು ನಾನು ನಿಮ್ ಕಾಲಿಗೆ ಬಿಟ್ಟು ಕೇಳ್ಕೊಂತೀನಿ ಯಾರು ನಂಬಿಕೊಂಡು 10,000 ಒಬ್ಬೊಬ್ಬರ ಹತ್ರ ಒಂದೊಂದು ಅಮೌಂಟ್ ಆಗಿದೆ 10,000 15,000 1.5 ಲಕ್ಷ 3 ಲಕ್ಷ 4 ಲಕ್ಷ ಒಬ್ಬೊಬ್ಬರ ಹತ್ರ ಒಂದೊಂದು ಅಮೌಂಟ್ ಆಗಿದೆ ದಯವಿಟ್ಟು ಯಾರು ನಂಬಿಕೊಂಡು ಕೊಡಕ್ ಹೋಗ್ಬೇಡಿ ದುಡ್ಡನ್ನ ಇದು ನನ್ನ ಕಳಕಳಿಯ ಏನಂತಾರೆ ಮನವಿ ದಯವಿಟ್ಟು ಯಾರು ನಂಬಿ ದುಡ್ಡು ಯಾರಿಗೂ ಕೊಡಕ್ ಹೋಗ್ಬೇಡಿ ಅಂಡ್ ಸೋಶಿಯಲ್ ಮೀಡಿಯಾ ಬಂದ್ಬಿಟ್ಟು ಅದು ಜಸ್ಟ್ ಇಟ್ಸ್ ಎಂಟರ್ಟೈನಿಂಗ್ ಅಷ್ಟೇ ನಂಬಿ ನೀವು ದುಡ್ಡು ಹಾಕ್ಬೇಕು ಈ ತರ ದುಡ್ಡು ಹಾಕಿದ್ರೆ ಈ ತರ ಈವೆಂಟ್ ಮಾಡ್ತಾರೆ ಮಕ್ಕಳಿಗೆ ಏನೋ ಒಂದಾಗುತ್ತೆ ಅಂದ್ರೆ ಒಂದು ತಾಯಿಯಾಗಿ ನನಗೂ ಅದು ಬರುತ್ತೆ ಬಟ್ ಏನಂದ್ರೆ ಕೊಡಕ್ ಮುಂಚೆ 100 ಸತಿ ಯೋಚನೆ ಮಾಡಿ ಕೊಡಿ ಇಲ್ಲೊಬ್ರಿದಾರೆ ಇವರು ಪಾಪ ಇದು ಮಾಡ್ಕೊಂಡಿದ್ದಾರೆ ನಮಸ್ತೆ ನಮ್ಮ ರಾಕೇಶ್ ಅಂದ್ಬಿಟ್ಟು ನಮ್ಮ ಸಿಸ್ಟರ್ ಪ್ರಿಯಾ ಅಂದ್ಬಿಟ್ಟು ಅವ್ರ ಹತ್ರ ಏನ್ ಮಾಡಿದ್ರೆ ಸೋಶಿಯಲ್ ನೆಟ್ವರ್ಕ್ ಅಲ್ಲಿ ಫಾಲೋ ಮಾಡ್ಬಿಟ್ಟು 57,200 ಅಮೌಂಟ್ ಇಸ್ಕೊಂಡಿದ್ದಾರೆ ಅವ್ರು ಏನ್ ಮಾಡ್ತಾರೆ ಫೋನ್ ರಿಸೀವ್ ಮಾಡ್ತಾರೆ ಬ್ಲಾಕ್ ಲಿಸ್ಟ್ ಮಾಡಿದ್ದಾರೆ ಆಮೇಲೆ ಸೋಶಿಯಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಬ್ಲಾಕ್ ಮಾಡಿದಿರೋ ಅವ್ರನ್ನ ಇಬ್ಬರ ಸಹ ಪೊಲೀಸ್ ಒಳಗಿದ್ರೆ ಕಾಲ್ ಮಾಡ್ತಾರೆ ಬ್ಲಾಕ್ ಫೋನ್ ಸಹ ಬಿಟ್ಟಿದೆ ಕೇಳಿದ್ರೆ ಏನೇನೋ ಮಾಡ್ತಾರೆ ಅದೇನೆ ಇದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ ಅದರಲ್ಲೂ ವಂಶಿ ಹೆಸರು ಹೇಳ್ಕೊಂಡು ಶಿ ಇಸ್ ಮಿಸ್ಲೀಡಿಂಗ್ ಎವ್ರಿ ಪೇರೆಂಟ್ ಯಾಕಂದ್ರೆ ಎಲ್ಲಾ ತಂದೆ ತಾಯಿಗೂ ಅದೊಂದು ಆಸೆ ಇರುತ್ತೆ ನಮ್ಮ ಮಕ್ಕಳು ಏನೋ ಮಾಡ್ಬೇಕು ಅಂತ ಬಟ್ ಶಿ ಇಸ್ ಪರ್ಟಿಕ್ಯುಲರ್ಲಿ ಯೂಸಿಂಗ್ ವಂಶಿಕಾ ನೇಮ್ ನಾನು ಅಂಟಿಲ್ ಅಂಡ್ ಅನ್ಲೆಸ್ ವಂಶಿ ಪೇಜ್ ಅಲ್ಲಿ ಪ್ರಮೋಟ್ ಮಾಡೋವರೆಗೂ ದಯವಿಟ್ಟು ಯಾರು ನಂಬೇಡಿ ಇಟ್ಸ್ ಎ ಫೇಕ್ ಥಿಂಗ್ ಆಮೇಲೆ ನಿಶಾ ನನ್ನ ಇದಕ್ಕೆ ಮುಂಚೆ ನಮಗೆ ತುಂಬಾ ಜನ ಮೆಸೇಜ್ ಮಾಡ್ತಾನೆ ಇದ್ರು ನಾನು ಎಲ್ಲರಿಗೂ ಸಪರೇಟ್ ಆಗಿ ಮೆಸೇಜ್ ಮಾಡಿ ಹೇಳಿದ್ದೀನಿ ದಯವಿಟ್ಟು ಫ್ರಾಡ್ ಇದು ಮಾಡಕ್ ಹೋಗ್ಬೇಡಿ ಅಂತ ಬಟ್ ಸ್ಟಿಲ್ ಯಾಮಾರಿದ್ದೀರಾ ನಮ್ಮ ಕಡೆಯಿಂದ ನಾನು ಲೈವ್ ಹೋಗ್ಬೇಕಾಗಿತ್ತು ನನ್ನ ಕರ್ತವ್ಯ ನಾನು ಮಾಡಿ ಮುಗಿಸಿದ್ದೀನಿ ಮತ್ತೆ ಮತ್ತೆ ಇದೇ ತರ ಯಾಮಾರಬೇಡಿ ಯಾವುದಕ್ಕೂ ದುಡ್ಡು ಹಾಕಕ್ ಹೋಗ್ಬೇಡಿ ಅಂಟಿಲ್ಲ ನನ್ಲೆಸ್ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ತಗೊಳ್ಳೋವರೆಗೂ ಯಾಕಂದ್ರೆ ನಾವು ಪ್ರಮೋಟ್ ಮಾಡ್ಬಿಟ್ಟಿದೀವಿ ಇಲ್ಲ ಅಂತಲ್ಲ ಖಂಡಿತ ನಾವು ಪ್ರಮೋಟ್ ಮಾಡಿದೀವಿ ಬಟ್ ಅವಾಗ ನಮಗೂ ಗೊತ್ತಿರಲಿಲ್ಲ ಈ ತರ ಫೇಕ್ ಆಗ್ತಿದೆ ಅಂತ ಬಟ್ ಯಾವಾಗ ಇದು ಫ್ರಾಡ್ ಅಂತ ಗೊತ್ತಾಯ್ತು ಈವನ್ ವಿ ಸ್ಟಾಪ್ಡ್ ಯಾಕಂದ್ರೆ ನಮ್ಗೆ ಯಾವ ಪೇರೆಂಟ್ಸ್ದು ಅಥವಾ ಯಾರ್ದೋ ಕಷ್ಟ ದುಡ್ಡು ನಮಗೂ ಬೇಡ ಯಾಕಂದ್ರೆ ಅದು ನಮಗೂ ದಕ್ಕಲ್ಲ ಸರ್ ನಮಗೂ ದಕ್ಕಲ್ಲ ಮೇಡಮ್ ಹಂಗಾಗಿ ನಮ್ಗೆ ಯಾರ್ದು ದುಡ್ಡು ಬೇಡ ನೀವು ಚೆನ್ನಾಗಿದ್ರೆ ನಮ್ಗೆ ಅದೇ ನಿಮ್ಮ ಆಶೀರ್ವಾದನೇ ನಮ್ಮ ಮಗಳ ಮೇಲೆ ಇದ್ರೆ ಅದಷ್ಟೇ ಸಾಕು ದಯವಿಟ್ಟು ಯಾರು ಯಾಮಾರಬೇಡಿ ಇದು ನಮ್ಮ ಕಳಕಳೆಯ ಪ್ರಾರ್ಥನೆ ದಯವಿಟ್ಟು ಅರ್ಥ ಮಾಡಿಕೊಂಡು
ಇಲ್ಲಿಗೆ ಇದನ್ನ ಸ್ಟಾಪ್ ಮಾಡಿ, ಯಾರು ಅವಳಿಗೆ ಇನ್ವೆಸ್ಟ್ ಮಾಡಬೇಡಿ. ಎಲ್ಲರೂ ಯಾಮಾರ್ತಾ ಇದ್ದೀರಾ. ಫೋಟೋ ಶೂಟ್ ಅನ್ನೋದಷ್ಟು ಈಸಿ ಅಲ್ಲ, ಆಡ್ ಶೂಟ್ ಅನ್ನೋದಷ್ಟು ಈಸಿ ಅಲ್ಲ, ಆಲ್ಬಮ್ ಶೂಟ್ ಅನ್ನೋದಷ್ಟು ಈಸಿ ಅಲ್ಲ, ಆಮೇಲೆ ಅದಷ್ಟು ಈಸಿಯಾಗಿ ನಡೆಯುವಂತ ವಿಷಯಗಳಲ್ಲ. ಆಮೇಲೆ ಅದಕ್ಕೆ ನೀವು ಲಕ್ಷ ಲಕ್ಷ ಕೊಡೋ ಅವಶ್ಯಕತೆನೂ ಇಲ್ಲ. ಇದೇ ಫೀಸ್ 1,500 ರೂಪಾಯಿ ಅಷ್ಟೇ ಇರೋದು, ಅದನ್ನ ಬಿಟ್ಬಿಟ್ಟು 15,000 20,000 ಎಲ್ಲ ಮೋಸ ಮಾಡೋದಿದೆಯಲ್ಲ. ಇದು ನಿಜವಾಗ್ಲೂ ಅವಳಿಗೂ ಒಳ್ಳೇದಲ್ಲ, ತಗೊಂಡವ್ರು ನಮಗೂ ಒಳ್ಳೇದಾಗಲ್ಲ, ಕೊಡೋರು ನೀವು ಯಾಮಾರ್ತೀರಾ ಅಷ್ಟೇ. ದಯವಿಟ್ಟು ಇದನ್ನ ಮಾಡಕ್ ಹೋಗ್ಬೇಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಯಾರಾದ್ರೂ ಯಾಮಾರಿದ್ರೆ ನಾವು ಸದಾಶಿವನಗರ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀವಿ, ನೀವು ಬಂದು ಕಂಪ್ಲೇಂಟ್ ಕೊಡಿದ್ದೀನಿ ಅನ್ನೋದಾದ್ರೆ ದಯವಿಟ್ಟು ಬಂದು ಜಾಯಿನ್ ಆಗ್ಬೋದು. ಅವಳು ಇಲ್ಲೇ ಇದ್ದಾಳೆ. ಯಾರಾದ್ರೂ ಮಿಸ್ ಆಗಿದ್ರೆ ಅಥವಾ ಯಾರಾದ್ರೂ ನೀವು ನಮ್ಗೆ ಸಿಗ್ತಾ ಇಲ್ಲ, ನಿಶಾ ಬ್ಲಾಕ್ ಮಾಡಿದಾಳೆ ಅಂದ್ರೆ ದಯವಿಟ್ಟು ಬನ್ನಿ, ನಾವು ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ತನ್ನ ಪ್ರತಿಭೆ ಮೂಲಕವೇ ನಾಡಿನ ಜನರ ಮನಗೆದ್ದಿರುವ ಪುಟಾಣಿ ವಂಶಿಕಾ ಆನಂದ್ ಹೆಸರಿನಲ್ಲೀಗ ಮಹಾ ಮೋಸ ನಡೆಯುತ್ತಿರುವುದು ಬೆಳಕಿಗೆ ಬಂದಿದೆ. ಮಾಸ್ಟರ್ ಆನಂದ್ ಮಗಳು ವಂಶಿಕಾ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೂ ಟಿವಿ ಶೋಗಳಲ್ಲಿ ಟ್ಯಾಲೆಂಟ್ ಪ್ರದರ್ಶನಕ್ಕೆ ಚಾನ್ಸ್ ಕೊಡಿಸುವುದಾಗಿ ಮಹಿಳೆಯೊಬ್ಬರು ಲಕ್ಷಾಂತರ ಹಣ ಪಡೆದು ವಂಚನೆ ಮಾಡಿದ್ದಾರೆ. ಹೀಗಾಗಿ ಹಣ ಕಳೆದುಕೊಂಡ ಪೋಷಕರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಸ್ನೇಹಿತರೆ, ಸಾಮಾನ್ಯವಾಗಿ ಎಲ್ಲ ಪೋಷಕರಿಗೂ ತಮ್ಮ ಮಕ್ಕಳು ಟಿವಿಯಲ್ಲಿ ಬರಬೇಕು, ಅವರ ಟ್ಯಾಲೆಂಟನ್ನು ಈ ಮೂಲಕ ಹೊರಹಾಕಬೇಕು ಅನ್ನೋದು ಆಸೆಯಾಗಿರುತ್ತೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಅನೇಕರು ಮಕ್ಕಳ ಪೋಷಕರಿಂದ ಹಣ ಪಡೆದು ವಂಚನೆ ಮಾಡುತ್ತಿದ್ದಾರೆ. ಮಕ್ಕಳ ಟ್ಯಾಲೆಂಟ್ ನೆಪದಲ್ಲಿ ಹಣ ಪಡೆದ ಮಹಿಳೆ ನಿಶಾ ನರಸಪ್ಪ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಂಧಿತ ಆರೋಪಿಯಾದ ನಿಶಾ ನರಸಪ್ಪ ಎನ್ಎನ್ ಪ್ರೊಡಕ್ಷನ್ ಮತ್ತು ಇವೆಂಟ್ ನಡೆಸ್ತಾ ಇದ್ರು. ಹೀಗಾಗಿ ವಂಶಿಕಾ ತಾಯಿ ಯಶಸ್ವಿನಿ ಆನಂದ್ ಅವರನ್ನ ಇನ್ಸ್ಟಾದ ಮೂಲಕ ಪರಿಚಯ ಮಾಡಿಕೊಂಡಿದ್ಲು. ಬಳಿಕ ವಂಶಿಕಾಳನ್ನ ಇವೆಂಟ್ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗ್ತಾ ಇದ್ಲು. ಈ ಇವೆಂಟ್ನಲ್ಲಿ ಯಶಸ್ವಿನಿ ಕೂಡ ಭಾಗವಹಿಸ್ತಾ ಇದ್ರಂತೆ. ನಂತರ ಯಾವುದೋ ಮಕ್ಕಳ ಪೋಷಕರು ಯಶಸ್ವಿನಿಗೆ ಮೆಸೇಜ್ ಮಾಡಿ ನಮ್ಮ ಮಕ್ಕಳಿಗೆ ಚಾನ್ಸ್ ಕೊಡಿಸ್ತೇನೆ ಅಂತ ಹೇಳಿ ಈಗ ನಿಶಾ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಆಗ ಯಶಸ್ವಿನಿ ಅವರು ನಿಶಾಗೆ ಕಾಲ್ ಮಾಡಿ ನಿಮ್ಮಿಂದ ಯಾರಿಗೂ ಸಮಸ್ಯೆ ಆಗಿದೆ ಅಂತ ನನಗೆ ಮೆಸೇಜ್ ಮಾಡ್ತಿದ್ದಾರೆ, ದಯವಿಟ್ಟು ಅದನ್ನೆಲ್ಲ ಸರಿ ಮಾಡಿಕೊಳ್ಳಿ, ಅಲ್ಲಿವರೆಗೂ ನನ್ನನ್ನು ನೀವು ಇವೆಂಟ್ಗೆ ಕರಿಬೇಡಿ ಅಂತ ಯಶಸ್ವಿನಿ ಆನಂದ್ ನಿಶಾಗೆ ಹೇಳ್ತಾರೆ. ಹೀಗೆ ಕಳೆದ 6 ತಿಂಗಳಿನಿಂದ ಯಶಸ್ವಿನಿ ಮತ್ತು ವಂಶಿಕಾ ಇವೆಂಟ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ. ಅಷ್ಟೇ ಅಲ್ಲ, ವಂಶಿಕಾ ಹೆಸರನ್ನು ಪ್ರಮೋಟ್ ಮಾಡದಂತೆ ನಿಶಾಗೆ ಯಶಸ್ವಿನಿ ಸೂಚಿಸಿದ್ರಂತೆ. ಇದಕ್ಕೆ ನಿಶಾ ಕೂಡ ಆಯಿತು ಅಂತ ಹೇಳಿದ್ದಾರೆ. ಆದರೆ ನಂತರದಲ್ಲಿ ನಿಶಾ ಬೇಬಿ ಕಾಂಟೆಸ್ಟ್, ರಿಯಾಲಿಟಿ ಶೋ, ಧಾರಾವಾಹಿಗಳ ಆಡಿಷನ್, ಹಲವು ಸಿನಿಮಾಗೆ ಚಾನ್ಸ್ ನೀಡುವುದಾಗಿ ವಂಶಿಕಾ ಹೆಸರನ್ನು ಮುಂದಿಟ್ಟುಕೊಂಡು ಮಕ್ಕಳ ಹೆತ್ತವರಿಂದ ಲಕ್ಷ ಲಕ್ಷ ಹಣ ವಸೂಲಿ ಮಾಡಿದ್ದಾರೆ. ಈ ವಿಚಾರ ವಂಶಿಕಾ ತಾಯಿ ಯಶಸ್ವಿನಿ ಗಮನಕ್ಕೂ ಬಂದಿದೆ. ಕೂಡಲೇ ವಂಚನೆಗೊಳಗಾದ ಪೋಷಕರ ಜೊತೆ ಹೋಗಿ ಸದಾಶಿವನಗರ ಠಾಣೆಯಲ್ಲಿ ಯಶಸ್ವಿನಿ ದೂರು ಕೊಟ್ಟಿದ್ದಾರೆ. ಈ ನಿಶಾ ನರಸಪ್ಪ ಬರೋಬ್ಬರಿ 40 ಲಕ್ಷ ರೂಪಾಯಿ ಹಣವನ್ನು ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈಕೆ ಪೋಷಕರಿಂದ ಹಣ ಪಡೆದ ನಂತರ ಅವರಿಗೆ ಯಾವುದೇ ಉತ್ತರ ಕೊಡದೆ ನಂಬರ್ ಬ್ಲಾಕ್ ಮಾಡ್ತಿದ್ಲು. ಹೀಗಾಗಿ ಹಣ ಕಳ್ಕೊಂಡ ಪೋಷಕರು ಭಯಗೊಂಡು ನೇರವಾಗಿ ಯಶಸ್ವಿನಿ ಅವರನ್ನ ಸಂಪರ್ಕ ಮಾಡಿದ್ದಾರೆ. ಆಗ ಗೊತ್ತಾಗಿದ್ದು ಈಕೆ ಎಲ್ಲರನ್ನ ವಂಚಿಸಿದ್ದಾಳೆ ಅಂತ. ಈಗ ನಿಶಾ ನರಸಪ್ಪ ಪೊಲೀಸರ ಅತಿಥಿಯಾಗಿದ್ದಾಳೆ. ಸ್ನೇಹಿತರೆ, ಎಲ್ಲ ತಂದೆ ತಾಯಿಗೂ ವಂಚಿಕ ತರ ನನ್ನ ಮಗ ಅಥವಾ ಮಗಳು ಬಣ್ಣದ ಲೋಕದಲ್ಲಿ ಮಿಂಚಬೇಕು ಎಂಬ ಆಸೆ ಇರುತ್ತೆ. ಇದಕ್ಕೆ ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ ಅಂತ ಹಣ ಖರ್ಚು ಮಾಡ್ತಾರೆ. ಆದರೆ ಕೆಲವೊಂದಿಷ್ಟು ಕೀಳು ಮನಸ್ಸಿನ ಜನರು ದಾರಿ ಯಾವುದಾದ್ರೇನು ತಮಗೆ ಹಣ ಬಂದರೆ ಸಾಕು ಅಂತ ದೋಖ ಮಾಡೋಕ್ಕೆ ಹೊರಟು ಬಿಡ್ತಾರೆ. ಏನೇ ಆದರೂ ಇನ್ನಾದರೂ ಜನ ಎಚ್ಚೆತ್ಕೊಳ್ಬೇಕು, ಲಕ್ಷ ಲಕ್ಷ ಹಣ ಕೊಡುವ ಮುಂಚೆ ಹಿಂದೆ ಮುಂದೆ ವಿಚಾರಿಸ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.